ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ವೀಕ್ಷಕರಿಗೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ವಿಶೇಷ ಪ್ರವಚನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಆರೋಗ್ಯದ ಬಗ್ಗೆ ಚಿಂತನೆ ಮಾಡೋಣ ಧರ್ಮಾರ್ಥ ಕಾಮ ಮೋಕ್ಷಾನಾಂ ಆರೋಗ್ಯಂ ಮೂಲಮುತ್ತಮಂ ಅಂತ ಶಾಸ್ತ್ರ ಹೇಳ್ತಾ ಇದೆ ಅಂದ್ರೆ ಮನುಷ್ಯ ಧರ್ಮದಿಂದ ನಡೆಯಬೇಕು ಧರ್ಮದಿಂದ ಅರ್ಥವನ್ನ ಗಳಿಸಬೇಕು ಆ ಗಳಿಸಿದ ಅರ್ಥವನ್ನ ತನ್ನ ಇಚ್ಛೆಗೆ ಅಂದ್ರೆ ಈ ಬೇಡಿಕೆ ಅದಕ್ಕೆ ಸವೆಸಬೇಕು ಧರ್ಮದಿಂದ ನಡೆದು ಗಳಿಸಿದ ಅರ್ಥದಿಂದ ತನ್ನ ಇಚ್ಛೆಗಳನ್ನು ಪೂರೈಕೆ ಮಾಡಿ ಕೊನೆಗೆ ಮೋಕ್ಷವನ್ನ ಸಾಧನೆ ಮಾಡತಕ್ಕಂತದ್ದು ಇವತ್ತು ಚತುರ್ವಿಧ ಪುರುಷ ಲಕ್ಷಣಗಳು ಅಂತ ಹೇಳ್ತಾ ಇದೆ ಶಾಸ್ತ್ರ ಅಂದ್ರೆ ಈ ಶಾಸ್ತ್ರ ಏನು ನಾವು ಚತುರ್ವಿಧ ಪುರುಷಾರ್ಥ ಮಾಡಲಿಕ್ಕೆ ನಮಗೆ ಮೂಲ ಬೇಕಾಗಿರೋದು ಯಾವುದಂದ್ರೆ ಆರೋಗ್ಯಂ ಮೂಲ ಮುತ್ತಮಂ ಆರೋಗ್ಯ ಬೇಕು ಆರೋಗ್ಯ ಇಲ್ಲದೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಕೆಲಸ ಮಾಡಬೇಕಂತಿದ್ರೆ ಆರೋಗ್ಯ ನಮಗೆ ಅಗತ್ಯವಾಗಿ ಬೇಕಾಗಿರತಕ್ಕಂತೋ ಆರೋಗ್ಯ ಇಲ್ಲದೆ ಇದ್ದರೆ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಭಗವಂತನ ಚಿಂತನೆ ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ ಅದಕ್ಕಾಗಿ ಆರೋಗ್ಯದ ಬಗ್ಗೆ ಶರಣರು ಏನು ಹೇಳಿದ್ದಾರೆ ಅನ್ನೋದನ್ನ ಇಂದು ಚಿಂತನೆ ಮಾಡೋಣ ಅಪ್ಪ ಬಸವನವರ ಒಂದು ಮಾತು ಹೇಳ್ತಾ ಇದ್ದಾರೆ ಒಡಲುಗೊಂಡ ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿಗಳು ನಾನಾ ಪರಿಯ ಔಷಧಿಯ ತಂದು ಹೊರೆವರಯ್ಯ ನಾನಾ ಪರಿಯ ಔಷಧಿಯ ತಂದು ಹೊರೆವರಯ್ಯ ನಾನಾ ಪರಿಯ ಮಾಡೆನು ಅದೇನು ಕಾರಣವೆಂದರೆ ಭವರೋಗ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ ನಿಮ್ಮ ಪುರಾತನರ ಪ್ರಸಾದವನ್ನಲ್ಲದೆ ಅನ್ಯವ ಕೊಂಡಡೆ ನಿಮ್ಮಾನೆ ಕೂಡಲ ಸಂಗಮ ದೇವ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಪ್ಪ ಬಸವಣ್ಣವರು ಒಡಲುಗೊಂಡ ಹುಟ್ಟಿದ ಘಟಕ್ಕೆ ಒಡಲು ಅಂದ್ರೆ ಏನು ಘಟ ಅಂದ್ರೆ ಈ ಶರೀರ ಒಡಲು ಅಂದ್ರೆ ಹೊಟ್ಟೆಯನ್ನು ಹೊತ್ತುಕೊಂಡ ಹುಟ್ಟಿದಂತ ಈ ಶರೀರಕ್ಕೆ ಅಷ್ಟೋತ್ತರ ಶತ ವ್ಯಾಧಿಗಳು ವ್ಯಾಧಿ ಅಂದ್ರೆ ತಮಗೆ ಗೊತ್ತಿದೆ ಡಿಸೀಸ್ ಅಂತ ಕರಿತೀವಿ ರೋಗ ಅಂತ ಕರಿತಾ ಇದ್ದೀವಿ ಅಪ್ಪ ಬಸವಣ್ಣವರು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಹೊಟ್ಟೆಯನ್ನು ಹೊತ್ತುಕೊಂಡಂತ ಹುಟ್ಟಿದ ಈ ಶರೀರಕ್ಕೆ 108 ರೋಗಗಳು ಅಂತ ಹೇಳ್ತಾ ಇದ್ದಾರೆ ಹೌದು 108 ರೋಗಗಳು ಇವತ್ತು 108 ಅಲ್ಲ ಹಿಂದಿರಬಹುದು 12ನೇ ಶತಮಾನದಲ್ಲಿ ಆವಾಗಿಂದ ಹೇಳ್ತಾ ಇದ್ದಾರೆ ಒಬ್ಬ ಶರಣರು ಏನು ಹೇಳ್ತಾರೆ ತದ್ದು ತಲೆಸೂಲೆ ತಲೆಬೇನೆ ಮೈಕಟ್ಟು ಇತ್ಯಾದಿಗಳು ಬಂದಾಗ ಕೆರೆ ಹುಣ್ಣು ಇವನು ಬಲ್ಲದೆ ಶಿವನ ಕರುಣೆಲ್ಲದೆ ಅವ್ರು ಏನು ಹೇಳ್ತಾ ಇದ್ದಾರೆ 360 ವ್ಯಾಧಿಗಳ ಬಗ್ಗೆ ಪಟ್ಟಿಯನ್ನು ಕೊಡ್ತಾ ಇದ್ದಾರೆ ನಮ್ಮ ಶರಣರು ಮಡಿಮಾಳ ವಾಚಿ ದೇವರ ಒಂದು ವಚನದಲ್ಲಿ ಈ ಒಂದು ಪಟ್ಟಿಗಳು ನಮಗೆ ಸಿಗ್ತಾ ಇದ್ದಾವೆ ಆ 360 ಡಿಸೀಸ್ಗಳನ್ನು 12ನೇ ಶತಮಾನದಲ್ಲಿ ವರ್ಗೀಕರಣ ಮಾಡಿದ್ದಾರೆ ಬಹುತೇಕ ಈಗ ನಾವು 21ನೇ ಶತಮಾನದಲ್ಲಿ 108 ರೋಗಗಳಲ್ಲ ತವೆಲ್ಲ ತಮಗೆ ಗೊತ್ತಿದೆ ಬಹುತೇಕ ಸಹಸ್ರನಾಮಾವಳಿ ನಾವು ಹೇಳಿದಾಗೆ ದೇವರಿಗೆ ಸಾವಿರಾರು ರೋಗಗಳಿಂದ ಇವತ್ತು ಬಳಲ್ತಾ ಇದ್ದೇವೆ ರೋಗಗಳು ಇನ್ನೂ ಹೆಸರುಗಳ ಬರ್ತಾ ಇದ್ದಾವೆ ಕೇಳದೇ ಇರತಕ್ಕಂಥ ಹೆಸರುಗಳನ್ನು ಇವತ್ತು ನಾವು ಕೇಳ್ತಾ ಇದ್ದೀವಿ ರೋಗದ ಬಗ್ಗೆ ಈ ಚಿಕನ್ ಗುನಿಯ ರೋಗವನ್ನು ನಾವು ಚಿಕ್ಕವರಿದ್ದಾಗ ಈ ಬಗ್ಗೆ ಹೆಸರನ್ನು ಗೊತ್ತೇ ಇರಲಿಲ್ಲ ಇವತ್ತು ಅದಲ್ಲದೆ ಕೋಳಿ ಜ್ವರ ಅಂತ ಬರ್ತಾ ಇದ್ದಾವೆ ಹಕ್ಕಿ ಜ್ವರ ಅಂತ ಬರ್ತಾ ಇದೆ ನಾನೊಂದು ಹೊಸ ಹೆಸರನ್ನು ಕೇಳಿದ್ದೆ ಬೋರಿವಿಲಿ ಫೀವರ್ ಅಂತ ಮುಂಬೈನಲ್ಲಿ ಒಂದು ಏರಿಯಾ ಇದೆ ಬೋರಿವಿಲಿ ಅಲ್ಲಿ ಜನರಿಗೆ ಗುಡಿಸಲಲ್ಲಿರ್ತಕ್ಕಂಥ ಜನರಿಗೆ ಸೊಳ್ಳೆ ಕಾಟದಿಂದ ಬಂತು 8 ದಿನ ಈ ಜ್ವರ ಹೋಗಲಿಲ್ಲ ಜ್ವರಕ್ಕೆ ಹೆಸರಿಡಕ್ಕೆ ಗೊತ್ತಾಗದಿದ್ದಕ್ಕೆ ಅಲ್ಲಿ ವೈದ್ಯರು ಬೋರಿವಿಲಿ ಫೀವರ್ ಅಂತ ಇಟ್ಟರಂತ ನೋಡಿ ಸೊ ಹೀಗೆ ಇವತ್ತು ಸಾವಿರಾರಕ್ಕಿಂತ ಹೆಚ್ಚು ರೋಗಗಳನ್ನು ಇವತ್ತು ಎಬೋಲಾ ಅಂತ ಕೇಳಿರಲಿಲ್ಲ ಏಡ್ಸ್ ಅಂತ ಗೊತ್ತೇ ಇರಲಿಲ್ಲ ಇಂಥ ಕಾಯಿಲೆಗಳು ರೋಗಗಳು ಬಹಳಷ್ಟು ಇವತ್ತು ನಾವು ನೋಡ್ತಾ ಇದ್ದೇವೆ ರೋಗಕ್ಕೆ ಏನು ಕಾರಣ ಡಿಸೀಸ್ ಅಂದ್ರೇನು ಡಿಸ್ ಈಸ್ ನಾವು ಡಿಸೀಸನ್ನು ವಿಭಾಗ ಮಾಡಿದರೆ ಡಿಸ್ ಈಸ್ ಅಂದರೆ ಈಸಿ ಆಗಿದ್ವಿ ಅಲ್ಲಿ ಡಿಸ್ಟರ್ಬ್ ಆಯಿತು ಡಿಸ್ಕಂಫರ್ಟ್ ಬಾಡಿಯ ಶರೀರದ ಒಂದು ಡಿಸ್ಕಂಫರ್ಟ್ ಆಗಿರೋದೇ ಡಿಸೀಸ್ ಅಂತ ನಾವು ಕರಿತಾ ಇದ್ದೇವೆ ಈ ಡಿಸೀಸ್ ಬಗ್ಗೆ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲಿಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ತೊಂದರೆ ಆಗಿರೋದು ಕಾಯಿಲೆಯನ್ನು ಸಾಮಾನ್ಯವಾಗಿ ಇವು 108 ನಾವು ಇವತ್ತು ವರ್ಗೀಕರಣ ಮಾಡ್ತಾ ಇದ್ದರೆ ಪ್ರಕೃತಿ ಚಿಕಿತ್ಸಕರ ಕಾಯಿಲೆಯನ್ನು ಈ ರೀತಿ ವರ್ಗೀಕರಣ ಮಾಡ್ತಾ ಇಲ್ಲ ಪ್ರಕೃತಿ ಚಿಕಿತ್ಸಾ ಸೂತ್ರ ಏನು ಹೇಳ್ತಾ ಇದೆ ಅಂದರೆ ರೋಗಾದ್ವೈತ ಚಿಕಿತ್ಸಾದ್ವೈತ ಅಂತ ಅಂದರೆ ರೋಗ ಅದ್ವೈತ ಅಂದರೆ ಅದ್ವೈತ ಅಂದರೆ ದ್ವೈತ ಅಂದ್ರೇನು 2 ಅದ್ವೈತ ಅಂದ್ರೇನು 1 ಅದ್ವೈತ ಫಿಲಾಸಫಿ ತಾವು ಕೇಳಿರ್ಬೋದು ದ್ವೈತ ಅದ್ವೈತ ಅಂತ ತಮಗೆ ಗೊತ್ತಿದೆ ಆಧ್ಯಾತ್ಮದಲ್ಲಿ ಹಾಗೆ ಈ ಅದ್ವೈತ ಅಂತಂದರೆ ಒಂದೇ ಒಂದು ಇರತಕ್ಕಂಥದ್ದು ರೋಗಾದ್ವೈತ ಅಂದರೆ ರೋಗ ಒಂದೇ ಒಂದು ಆಶ್ಚರ್ಯ ಆಗುತ್ತೆ ನಿಮಗೆ ಅದೇಂಗ್ರಿ ಒಂದೇ ಒಂದು 108 1008 ಅಂತ ನೀವು ಈಗ ಹೇಳಿದಿರಿ ಮತ್ತೆ ಈಗ ತಿರ್ಗಾ ಒಂದೇ ಒಂದು ರೋಗ ಅಂತ ಹೇಳ್ತೀರಿ
ಸೂತ್ರ ಹೇಳ್ತಾ ಇದ್ದೀನಿ. ತಾವು ದಯವಿಟ್ಟು ಆಲಿಸಬೇಕು, ಸರಿಯಾಗಿ ಇದನ್ನು ಚಿಂತನೆ ಮಾಡಬೇಕು. ತಮ್ಮಲ್ಲಿ ರೋಗಾದ್ವೈತ ಚಿಕಿತ್ಸಾದ್ವೈತ ಅಂದರೆ ಚಿಕಿತ್ಸೆನೂ ಒಂದೇ. ಅರೆ, ಭಾಳ ಆಶ್ಚರ್ಯ ಆಗುತ್ತೆ. ಇದನ್ನು ರೋಗನೂ ಒಂದೇ ಚಿಕಿತ್ಸೆನೂ ಒಂದೇ ಅಂತ ಹೇಳ್ತಾ ಇದ್ದೀರಿ. ಸೂತ್ರ ಹೇಳ್ತಾ ಇದೆ, ಆ ಸೂತ್ರವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಏನು ರೋಗ ಒಂದೇ ಒಂದು? ರೋಗ ಏನು ಒಂದೇ ಅಂತಂದರೆ ಟಿಲ್ಡನ್ ಹೇಳ್ತಾ ಇದ್ದಾರೆ, ವಿದೇಶಿ ಪಾಶ್ಚಾತ್ ವೈದ್ಯ ಏನು ಹೇಳ್ತಾ ಇದ್ದಾನೆ, ಅಕ್ಯುಮುಲೇಷನ್ ಆಫ್ ಟಾಕ್ಸಿಕ್ ಮ್ಯಾಟರ್ ಇನ್ ದ ಬಾಡಿ ಈಸ್ ಕಾಲ್ಡ್ ಡಿಸೀಸ್ ಅಂತ. ನಾ ಲೂಯಿಸ್ ಕುನ್ಯ ಅವ್ರು ಕೇಳಿದರೆ, ಕುನ್ಯ ಅವರು ಏನು ಹೇಳ್ತಾ ಇದ್ದಾರೆ, ಅಕ್ಯುಮುಲೇಷನ್ ಆಫ್ ಫಾರಿನ್ ಮ್ಯಾಟರ್ ಇನ್ ದ ಬಾಡಿ ಈಸ್ ಕಾಲ್ಡ್ ಡಿಸೀಸ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಆಯುರ್ವೇದ ತಜ್ಞರನ್ನು, ಆಯುರ್ವೇದ ಶಾಸ್ತ್ರಜ್ಞರನ್ನು, ಚರಕ ಸುಶ್ರುತರನ್ನು ನಾವು ಅವರ ಸಂಹಿತೆಗಳನ್ನು ನೋಡಿದಾಗ ರೋಗದ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆಯನ್ನು ನಾವು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಗಮನಿಸ್ತಾ ಇದ್ದೇವೆ. ಏನಂದರೆ, ಸರ್ವೇ ರೋಗಾಃ ಮಲಾವಶಾಃ ಲಂಘನಂ ಪರಮ ಔಷಧಂ. ಅಂದರೆ ಸಾಮಾನ್ಯವಾಗಿ ಲಂಘನಂ ಪರಮ ಔಷಧಂ ಅಂತ ತಾವೆಲ್ಲ ಕೇಳಿರ್ತೀರಿ. ಆದರೆ ಸರ್ವೇ ರೋಗಾಃ ಮಲಾವಶಾಃ ಅಂತಕ್ಕಂಥ ಒಂದು ಶಬ್ದವನ್ನು ಬಹಳಷ್ಟು ಕಡಿಮೆ ಜನ ಕೇಳಿರ್ತಾರೆ. ಸರ್ವೇ ರೋಗಾಃ ಮಲಾವಶಃ, ಇದನ್ನು ಅರ್ಥವನ್ನು ನಾವು ನೋಡಿದಾಗ, ಎಲ್ಲ ರೋಗಕ್ಕೆ ದೇಹದಲ್ಲಿ ಶೇಖರಣೆಗೊಂಡ ಮಲ, ಕೊಳೆ ಇರ್ಬೋದು, ಗಾರ್ಬೇಜ್ ಅಂತ ಕರಿತೀವಿ ನಾವು, ನಮ್ಮ ದೇಹದಲ್ಲಿ ಶೇಖರಗೊಂಡ ಅನ್ಯ ಪದಾರ್ಥವೇ ರೋಗಕ್ಕೆ ಮೂಲ. ಅನ್ಯ ಪದಾರ್ಥ ಏನಿದು, ಅನ್ಯ ಪದಾರ್ಥ ಏನಿದು, ಫಾರಿನ್ ಮ್ಯಾಟರ್ ಅಂತ ತಾವು ಚಿಂತನೆ ಮಾಡ್ತಾ ಇರ್ಬೋದು. ಏನಿದು ಫಾರಿನ್ ಮ್ಯಾಟರ್ ಅನ್ಯ ಪದಾರ್ಥ ಅಂದರೆ, ನಮ್ಮ ದೇಹದಲ್ಲಿ ನಾಲ್ಕು ರೀತಿಯ ಅನ್ಯ ಪದಾರ್ಥ ಸಂಗ್ರಹ ಆಗತ್ತೆ. ಮೊದಲೇದು ಯಾವುದು? ಮೊದಲೇ ಅನ್ಯ ಪದಾರ್ಥ ಘನರೂಪದ ಅನ್ಯ ಪದಾರ್ಥ ಅಂತ ಕರಿತಾ ಇದ್ದೀವಿ. ಯಾವುದು ಇದು ಘನ ಪದಾರ್ಥ ನಮ್ಮ ದೇಹದಲ್ಲಿ ಆಗೋದು? ನಮ್ಮಲ್ಲಿ ಜಾಸ್ತಿ ತಿಂದು ತಿಂದು ಇವತ್ತೆಲ್ಲ ಬ್ರೆಡ್ಡು, ಬೇಕರಿ ಐಟಮ್ಮು, ಹಾಲು, ಚೀಸು, ಸ್ವೀಟ್ಗಳು ಇವತ್ತು ಜಾಸ್ತಿ ತಿಂದು ಕೊಬ್ಬು ಸಂಗ್ರಹ ಆಗ್ತಾ ಇದೆ. ಹೊಟ್ಟೆಯಲ್ಲಿ ಬೊಜ್ಜು ಬಂದಿರುತ್ತೆ, ಹಿಪ್ಸು ಜಾಸ್ತಿ ನಮ್ಮಲ್ಲಿ ಆಗಿರ್ತವೆ, ತೊಡೆಗಳ ಗಾತ್ರಗಳು ಜಾಸ್ತಿ ಆಗಿರುತ್ತೆ, ಸೈಜು ಅಂದರೆ ಕೊಬ್ಬು ಫ್ಯಾಟ್ ಸಂಗ್ರಹ ಆಗಿರುತ್ತೆ. ಈ ಫ್ಯಾಟು ಘನರೂಪದ ಅನ್ಯ ಪದಾರ್ಥ ನಮ್ಮ ದೇಹದಲ್ಲಿ ಸಂಗ್ರಹ ಆಗಿರೋದು, ಅದು ರೋಗಕ್ಕೆ ಕಾರಣ ಆಗ್ತಾ ಇದೆ. ಹಾರ್ಟಲ್ಲಿ ಹೋದಾಗ ಅಲ್ಲಿ ಕೊಲೆಸ್ಟ್ರಾಲ್ ಸಂಗ್ರಹ ಆಗಿ ಹಾರ್ಟ್ ಪ್ರಾಬ್ಲಮನ್ನು ನಾವು ನೋಡ್ತಾ ಇದ್ದೇವೆ. ರಕ್ತನಾಳಗಳಲ್ಲಿ ಏನು ಗಟ್ಟಿಯಾದ ಒಂದು ಕೊಲೆಸ್ಟ್ರಾಲ್ ಅಂಶವನ್ನು ನಾವು ಗಮನಿಸ್ತಾ ಇದ್ದೀವಿ. ಡಾಕ್ಟರ್ ಹೇಳ್ತಾರೆ, ವೈದ್ಯರು, ಏನು ಬ್ಲಾಕ್ ಆಗಿದೆ ನಿಮ್ಮದು ಹಾರ್ಟು, ಆರ್ಟರರಿ ಬ್ಲಾಕ್ ಆಗಿದೆ ಅಂತ ಅನ್ನೋದನ್ನು ನಾವು ಕೇಳ್ತಾ ಇದ್ದೇವೆ. ಬ್ಲಾಕ್ ಆಗಿದೆ ಅದು ಈ ಅನ್ಯ ಪದಾರ್ಥದಿಂದ, ಫಾರಿನ್ ಮ್ಯಾಟರಿಂದ. ಅಂದರೆ ಒಂದು ಘನರೂಪದ ಅನ್ಯ ಪದಾರ್ಥ ನಮ್ಮ ದೇಹಕ್ಕೆ ಬೇಡವಾದದ್ದು, ಶೇಖರವಾದದ್ದು ರೋಗ. ಎರಡನೇದು ಯಾವುದಂತಂದರೆ, ಅರ್ಧಘನ ಅರ್ಧ ದ್ರವ ರೂಪದಲ್ಲಿರತಕ್ಕಂಥ ಅನ್ಯ ಪದಾರ್ಥ. ಇದು ಯಾವುದು ಎರಡು ಅರ್ಧಘನ ಅರ್ಧ ದ್ರವ ರೂಪದಲ್ಲಿರೋದು ಅನ್ಯ ಪದಾರ್ಥ ಅಂದರೆ, ನೋಡಿ, ನೆಗಡಿ ಆದಾಗ, ಕೆಮ್ಮು ಬಂದಾಗ, ಕಫ ಉಗುಳುತ್ತೀವಿ, ಉಗುಳಿದಾಗ ನಮ್ಮ ಮೂಗಿನಿಂದ ಸೋರ್ತಕ್ಕಂಥ ಒಂದು ಸಿಂಬಳ ಅಂತ ನಾವು ಕರಿಬೋದು, ಆ ನೆಗಡಿ ಕೆಮ್ಮು ಆದಾಗ ಅರ್ಧ ದ್ರವ ರೂಪದಲ್ಲಿ ಇರುತ್ತೆ. ಅದೇ ರೀತಿ ಎಲ್ಲೋ ದೇಹದಲ್ಲಿ ಗಾಯ ಆಯಿತು, ಗಾಯ ಆದಾಗ ಆ ಗಾಯದಿಂದ ಕೀವು ಬರ್ತಾ ಇರುತ್ತೆ, ಈ ಕೀವೂ ಸಹಿತ ನಮ್ಮ ದೇಹದಲ್ಲಿರ್ತಕ್ಕಂಥ ಅನ್ಯ ಪದಾರ್ಥ ಅಂದರೆ ಅರ್ಧಘನ ಅರ್ಧ ದ್ರವ ರೂಪದಲ್ಲಿರ್ತಕ್ಕಂಥ ಅನ್ಯ ಪದಾರ್ಥ. ಸೊ ಮೊದಲನೇದು ಘನರೂಪದಲ್ಲಿ ಅಂದರೆ ಸಾಲಿಡ್ಡು, ಎರಡನೇದು ಅರ್ಧ ದ್ರವ ಅರ್ಧಘನ ರೂಪದಲ್ಲಿರ್ತಕ್ಕಂಥದ್ದು. ಇನ್ನು ಮೂರನೇದು ಯಾವುದು ಅಂತಂದರೆ, ದ್ರವ ರೂಪದಲ್ಲಿರ್ತಕ್ಕಂಥದ್ದು, ಲಿಕ್ವಿಡ್ ಫಾರ್ಮ್ ಆಫ್ ಫಾರಿನ್ ಮ್ಯಾಟರ್, ದ್ರವ ರೂಪದ ಅನ್ಯ ಪದಾರ್ಥ. ಇದು ಯಾವುದು ದ್ರವ ರೂಪದ ಅನ್ಯ ಪದಾರ್ಥ ಅಂದರೆ, ದೇಹದ ಮೂಲಕ ಬೆವರು ಆಚೆ ಬರ್ತಾ ಇರುತ್ತೆ. ಈ ದೇಹದ ಮೂಲಕ ಆಚೆ ಬರ್ತಕ್ಕಂಥ ಬೆವರು ಅನ್ಯ ಪದಾರ್ಥ, ದೇಹಕ್ಕೆ ಬೇಡವಾದದ್ದು. ಅದೇ ರೀತಿ ನಾವು ಯೂರಿನ್ ಮೂಲಕ, ಮೂತ್ರದ ಮೂಲಕ ದೇಹ ಹೊರಗೆ ಹಾಕ್ತಾ ಇರುತ್ತೆ, ಯೂರಿಯಾ, ಯೂರಿಕ್ ಇತ್ಯಾದಿ ಆಸಿಡ್ಗಳನ್ನು ಹೊರಗೆ ಹಾಕ್ತಾ ಇರುತ್ತೆ. ಅದು ನಮ್ಮ ದೇಹಕ್ಕೆ ಬೇಡವಾದ ಅನ್ಯ ಪದಾರ್ಥ. ಸೊ ಮೂರಾಯಿತು, ಒಂದು ಸಾಲಿಡ್ಡು, ಎರಡನೇದು ಸೆಮಿ ಸಾಲಿಡ್ಡು, ಮೂರನೇದು ಲಿಕ್ವಿಡ್ಡು, ನಾಲ್ಕನೇದು ಯಾವುದಪ್ಪ ಅಂತ ನಾವು ಯೋಚನೆ ಮಾಡಿದಾಗ, ನಮ್ಮ ದೇಹದಲ್ಲಿ ಗ್ಯಾಸ್, ಗ್ಯಾಸ್ಟ್ರಿಕ್ ಅಂತ ನಾವು ಕರಿತಾ ಇದ್ದೇವೆ. ನಾವು ಮಲ್ಕೊಂಡಾಗ ಏನಾಗುತ್ತೆ, ದೇಹದಲ್ಲಿ ಗ್ಯಾಸ್ ಎಲ್ಲ ಕಡೆ ಹರಿಯದ ಹೋಗಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅದು ದೇಹದ ಹೊಟ್ಟೆಯಿಂದ ಹುಟ್ಟಿದ್ದು ಗ್ಯಾಸು ಎಲ್ಲ ಕಡೆ ದೇಹ ಭಾಗದಲ್ಲಿ ಹರಿದು ಹೋಗಲಿಕ್ಕೆ ಶುರುವಾಗುತ್ತೆ. ಈ ನಾಲ್ಕು ರೀತಿಯ ಅನ್ಯ ಪದಾರ್ಥಗಳು ಮಾನವನ ದೇಹದಲ್ಲಿ ಸಂಗ್ರಹವಾಗಿರುವುದೇ ರೋಗ ಅಂತ ಪ್ರಕೃತಿ ಚಿಕಿತ್ಸಾ ತಜ್ಞರು ಹೇಳ್ತಾ ಇದ್ದಾರೆ. ಅಕ್ಯುಮುಲೇಷನ್ ಆಫ್ ಫಾರಿನ್ ಮ್ಯಾಟರ್ ಇನ್ ದಿ ಬಾಡಿ ಈಸ್ ಕಾಲ್ಡ್ ಡಿಸೀಸ್. ಈ ದೇಹದಲ್ಲಿ ಸಂಗ್ರಹವಾದ ಪದಾರ್ಥ ಅದು ರೋಗ.
ಅದು ಗಂಟಲಲ್ಲಿ ಸೇರಿಕೊಂಡ್ರೆ ಗಂಟಲು ನೋವು, ಕಣ್ಣಲ್ಲಿ ಸೇರಿಕೊಂಡ್ರೆ ಕಣ್ಣೋವು, ತಲೆಯಲ್ಲಿ ಸೇರಿಕೊಂಡ್ರೆ ತಲೆನೋವು, ಮೂಗಲ್ಲಿ ಸೇರಿಕೊಂಡ್ರೆ ಮೂಗು ನೋವು, ಹೊಟ್ಟೆಯಲ್ಲಿ ಸೇರಿಕೊಂಡ್ರೆ ಹೊಟ್ಟೆ ನೋವು, ಸಂದುಗಳಲ್ಲಿ, ಮಂಡಿನಲ್ಲಿ, ಕಾಲಲ್ಲಿ ಸೇರಿಕೊಂಡ್ರೆ ಕಾಲಿನ ನೋವು. ನಮ್ಮ ಯಾವ ಭಾಗದಲ್ಲಿ ವೀಕ್ ಇರುತ್ತೆಯೋ ಆ ಅನ್ಯ ಪದಾರ್ಥ ಶರೀರಕ್ಕೆ ಸಾಧ್ಯ ಆಗದಿದ್ದಕ್ಕೆ, ಯಾಕಂದರೆ ಅದಕ್ಕೆ ನಾವು ಟೈಮ್ ಕೊಟ್ಟಿರಲ್ಲ, ಶರೀರ ಹೊರಗೆ ಹಾಕಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ, ಅದನ್ನು ನಾವು ಸಪ್ರೆಸ್ ಮಾಡ್ತೀವಿ. ಸಪ್ರೆಸ್ ಮಾಡಿ ದೇಹದಲ್ಲಿ ಒಳಗಡೆ ಯಾವಾಗ ಸಂಗ್ರಹ ನಮ್ಮ ದೇಹದಲ್ಲಿ ಆಗುತ್ತೆಯೋ ಅದು ನಮಗೆ ಒಂದಿಲ್ಲೊಂದು ರೋಗವಾಗಿ ನಮಗೆ ಪರಿವರ್ತನೆ ಆಗ್ತಾ ಇದೆ ನಮ್ಮ ದೇಹದಲ್ಲಿ. ಸೊ ಹಾಗಾಗಿ ಮೊದಲನೇ ನಾವು ತಿಳ್ಕೊಬೇಕಾಗಿರೋದು ಏನು ಅಂದರೆ, ಒಡಲುಗೊಂಡ ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿಗಳು ವ್ಯಾಧಿಗಳು ಬರಲಿಕ್ಕೆ ಕಾರಣ ಏನಂದ್ರೆ, ವ್ಯಾಧಿ ಅಂತಂದರೆ ನಾವು ನಮ್ಮ ದೇಹದಲ್ಲಿ ಸಂಗ್ರಹವಾದ ಕೊಳೆ, ಇದು ರೋಗ. ಅಪ್ಪ ಬಸವಣ್ಣವರು ರೋಗದ ಬಗ್ಗೆ, ಶತವ್ಯಾಧಿಗಳ ಬಗ್ಗೆ ಅವಾಗ ಹೇಳ್ತಾರೆ. ಅವತ್ತು ಹೇಳಿದ್ದು ಸತ್ಯ ಇದೆ, ಇವತ್ತು ಆ ಮಾತು ಸತ್ಯ ಇದೆ. ಏನು ಮಾಡ್ತಾ ಇದ್ದಾರೆ ಅವರು, ಮೂರನೇ ಸಾಲಿನಲ್ಲಿ ನಾಲ್ಕನೇ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ, ನಾನಾ ಪರಿಯ ಔಷಧಿಯ ತಂದು ಹೊರೆವರಯ್ಯ. ನೋಡಿ ಏನು ಮಾಡ್ತಾರೆ ಜನ, ನಾನಾ ಪರಿಯ ಔಷಧಿಯ ತಂದು ಹೊರೆವರಯ್ಯ. ಹೌದು, ಈ ಕಾಲದಲ್ಲಿ ನಾವು ನಾನಾ ಪರಿಯ ಔಷಧಿ ನೋಡ್ತಾ ಇದ್ದೀವಿ. ಈ ಕಾಲದಲ್ಲಿ ಆಲೋಪತಿ ನಾವು ನೋಡ್ತಾ ಇದ್ದೀವಿ. ಆಲೋಪತಿ ಸರಿ ಹೋಗಲಿಲ್ಲ ಅಂತೇಳಿ ಹೋಮಿಯೋಪತಿಗೆ ಹೋಗ್ತೀವಿ, ತಮಗೆಲ್ಲ ಗೊತ್ತಿದೆ. ಹೋಮಿಯೋಪತಿಯು ಸರಿ ಹೋಗಲಿಲ್ಲ ಅಂತ ಆಯುರ್ವೇದಕ್ಕೆ ಹೋಗ್ತೀವಿ. ಅಲ್ಲಿ ಸಹಿತ ಗುಣ ಆಗಲಿಲ್ಲ ಅಂಥೇಳಿ ಮತ್ತೊಬ್ಬರ ಕಡೆ ಯುನಾನಿ ಅಂತ ಹೋಗ್ತಾ ಇದ್ದೀವಿ, ಸಿದ್ಧ ಅಂತ ಹೋಗ್ತಾ ಇದ್ದೀವಿ. ಸರಿ, ಆವಾಗ 12ನೇ ಶತಮಾನದಲ್ಲಿ ಇವೆಲ್ಲ ಪತಿಗಳು ಇರಲಿಲ್ಲ, ಹೋಮಿಯೋಪತಿನೂ ಇರಲಿಲ್ಲ. ಹೋಮಿಯೋಪತಿ ಹುಟ್ಟಿದ್ದೇ ಈಗ 300 ವರ್ಷ, ಅದಕ್ಕೆ ಇತಿಹಾಸ ಇರೋದು. ಆಲೋಪತಿ ನಮ್ಮ ಇಂಗ್ಲೀಷರಿಂದ ಶುರುವಾಯಿತು ನಮಗಷ್ಟೇ, 300 ವರ್ಷದಿಂದ ನಮಗೆ ಅದರ ಪರಿಚಯ ಆಗಿದೆ ಹೊರತಾಗಿ 12ನೇ ಶತಮಾನದಲ್ಲಿ ಬಸವಣ್ಣವರು ನಾನಾ ಪರಿಯ ಔಷಧಿ ತಂದು ಹೊರಿತಾ ಇದ್ದಾರೆ ಅಂತ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ, ಚಿಂತನೆ ಮಾಡಬೇಕಾಗಿದೆ. ನೋಡಿ, ಆ ಕಾಲದಲ್ಲಿ ಯಾವುದಿತ್ತು ಅಂತ ನಮಗಂದರೆ, ನಮ್ಮ ಭಾರತೀಯ ಪುರಾತನ ಪದ್ಧತಿ ಆಯುರ್ವೇದ ಶಾಸ್ತ್ರ ಇತ್ತು. ಆಯುರ್ವೇದ ಶಾಸ್ತ್ರದಲ್ಲಿ ಜನ ಅಲ್ಲಿ ಕೊಡೋದಕ್ಕಿಂತ ಅಲ್ಲಿ ಏನಾಗ್ತಾ ಇತ್ತು, ಅಪ್ಪ ಬಸವಣ್ಣವರು ಯಾಕೆ ಆ ಥರ ಹೇಳ್ತಾ ಇದ್ರೆ, ಅಲ್ಲಿ ಬಹಳವಾಗಿ ಇನ್ನೊಂದು ಪದ್ಧತಿ ಇರಬೇಕು, ನಾಟಿ ವೈದ್ಯ. ಇವತ್ತು ನಾಟಿ ಡಾಕ್ಟರ್ಗಳು ಹಳ್ಳಿ ಹಳ್ಳಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ನಾಟಿ ವೈದ್ಯರನ್ನು. ಅದು ಪುರಾತನದಿಂದ ಅವರು ಬಂದಂಥದ್ದು. ನಾಟಿ ವೈದ್ಯ ಮತ್ತು ಆಯುರ್ವೇದಕ್ಕೂ ಪಂಡಿತರು ಮುಂಚೆ ಇದ್ದರು. ಅಲ್ಲಿ ಆದರೂ ಸಹಿತ ರೋಗಗಳ ಗುಣ ಆಗ್ತಿರಲಿಲ್ಲ. ಅದಕ್ಕೆ ಅಪ್ಪು ಬಸವನ್ನು ನಾನಾಪರಿ ಅಂತಂದರೆ, ಆ ಸಂದರ್ಭದಲ್ಲಿ ಏನಾಗಿತ್ತು, ದಿನಚರ್ಯ ಋತುಚರ್ಯ ಅಂತ ಆಯುರ್ವೇದ ಶಾಸ್ತ್ರ ಒಂದು ಆಚರ್ಯಗಳನ್ನು ಹೇಳ್ತಾ ಇದೆ. ಆ ದಿನಚರ್ಯ ಋತುಚರ್ಯಗಳನ್ನು ವ್ಯಕ್ತಿಗೆ ಹೇಳದೆ, ರೋಗಿಗೆ ಹೇಳದೆ, ಅವನಿಗೆ ಮದ್ದು ರಸ ಗಿಡಮೂಲಿಕೆಗಳನ್ನು ತಂದುಕೊಟ್ಟು ಔಷಧಿಗಳನ್ನು ಅಲ್ಲಿ ಬಳಕೆ ನಡೀತು. ಇವತ್ತು ಅದೇ ನಡೀತಾ ಇದೆ. ಹಾಗಾಗಿ ಇವತ್ತು ಗುಣ ಆಗಲಿಕ್ಕೆ ಕಾರಣ, ಸ್ವಲ್ಪ ಗುಣ ಆದಂಗಾಗಿ ಮತ್ತೆ ನಮಗೆ ರೋಗ ಹಾಗೇ ನಮ್ಮ ದೇಹದಲ್ಲಿ ಮುಂದುವರಿತಾ ಇರೋದಕ್ಕೆ ಕಾರಣ, ಅದು ಬೆಳೀಲಿಕ್ಕೆ ಕಾರಣ ಏನಾಗ್ತಾ ಇದೆ ಅಂತಂದರೆ, ನಾವು ಆ ರೋಗದ ಮೂಲಕ್ಕೆ ಅದನ್ನು ಯಾಕೆ ಬರ್ತಾ ಇದೆ ಅನ್ನೋದನ್ನು ಮೂಲವನ್ನು ತೆಗೆದು ಹಾಕ್ತಾ ಇಲ್ಲ. ನಮ್ಮ ದೇಹದಲ್ಲಿ ಟಾಕ್ಸಿಕ್ ಮ್ಯಾಟರ್ ಆಗಲ್ಲ ಹೇಳಿದ್ನಲ್ಲ, ಆ ಸಂಗ್ರಹವಾಗಿದ್ದು ಕೊಳೆ ತೆಗೆದು ಹಾಕಲಿಕ್ಕೆ ಆಗದೇ ಇರೋದಕ್ಕೆ ನಮಗೆ ಈ ನಾನಾ ಪರಿಯ ಔಷಧಿಯ ತಂದು ಹೊರಿತಾರೆ. ಜನ ಬೇರೆ ಬೇರೆ ಪದ್ಧತಿ ತಂದು ಹೊರಿತಾ ಇದ್ದಾರೆ. ಅಪ್ಪ ಬಸವನವರು ಹೇಳ್ತಾರೆ, ನಾನಾ ಪರಿಯ ಮಾಡೆನು, ನಾನು ಆ ಥರ ಮಾಡೋದಿಲ್ಲ. ಹಂಗಾರೆ ಏನು ಮಾಡ್ತೀರಿ ನೀವು ಅಪ್ಪ ಬಸವನವರು ಅಂತ ಹೇಳಿದರೆ, ಅವಾಗ ಹೇಳ್ತಾ ಇದ್ದಾರೆ, ಭವ ರೋಗ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ, ನಿಮ್ಮ ಪುರಾತನರ ಪ್ರಸಾದವನಲ್ಲದೆ ಅನ್ಯವ ಕೊಂಡಡೆ ನಿಮ್ಮನೇ ಕೂಡಲ ಸಂಗಮ ದೇವ. ಪರಮಾತ್ಮ, ನೀನು ಭವರೋಗ ವೈದ್ಯ ಇದೆಯಾ? ನೀನು ಭವರೋಗ ವೈದ್ಯ ಇರೋದರಿಂದ ನಿನ್ನನ್ನು ನಂಬಿದ ನಾನು, ನಾನ್ಯಾಕೆ ಬೇರೆ ಬೇರೆ ಔಷಧಿ ತಂದು ಹೊರಿಬೇಕು? ಬಹುರೋಗ ಅಂದರೆ ಜಗತ್ತಿನಲ್ಲಿ ನಾವು 7 ದೊಡ್ಡ ರೋಗ ಅಂತ ಕೇಳಿದ್ದೀವಿ, ಎಬೋಲಾ ಅಂತ ದೊಡ್ಡ ರೋಗ ಅಂತ ಇವತ್ತು ಕೇಳಿದ್ದೀವಿ. ಅದಕ್ಕಿಂತ ದೊಡ್ಡ ರೋಗ ಯಾವುದೇನಾದ್ರೂ ಇದ್ದಿದ್ರೆ ಯಾವುದು ಅಂತಂದರೆ, ಪಾರ್ಕಿನ್ಸನ್ ಡಿಸೀಸ್ ಅಂತ ಮತ್ತೆ ಹೇಳ್ತಾ ಇದ್ದಾರೆ ಇವತ್ತು. ಪಾರ್ಕಿನ್ಸನ್ನು ಡಿಸೀಸ್ ಅಲ್ಲ, ಎಲ್ಲದಕ್ಕಿಂತ ದೊಡ್ಡ ಕಾಯಿಲೆ ಕ್ಯಾನ್ಸರು ಹೇಳ್ತಾರೆ ಕೆಲವರು. ದೊಡ್ಡ ರೋಗ ಕ್ಯಾನ್ಸರ್ನು ಇವತ್ತು ದೊಡ್ಡ ರೋಗ ಅಲ್ಲ. ಅಪ್ಪ ಬಸವನ ಹೇಳ್ತಾರೆ ದೊಡ್ಡ ರೋಗ ಯಾವುದಂದರೆ ಹುಟ್ಟು ಸಾವು. ಈ ಹುಟ್ಟು ಸಾವುಗಳಿಂದ ಮುಕ್ತಿಯನ್ನು ಕೊಡ್ತಕ್ಕಂಥ ಪರಮಾತ್ಮ ನೀನಿದೆಯಲ್ಲ, ಭವರೋಗ ವೈದ್ಯ ನೀನು. ಪರಮಾತ್ಮನಿಗೆ ಅಪ್ಪ ಬಸವನವರು ಸಂಬೋಧನೆ ಮಾಡಿದ್ದಾರೆ, ಭವರೋಗ ವೈದ್ಯ ನೀನಾಗಿರೋದ್ರಿಂದ ನಿಮ್ಮ ಪುರಾತನರ ಪ್ರಸಾದವನ್ನಲ್ಲದೆ ಅನ್ಯವ ಕೊಂಡಡೆ ನಿಮ್ಮನೆ, ನಿಮ್ಮ ಪುರಾತನರ ಪ್ರಸಾದ ತಗೋತೀನಿ, ಅದನ್ನು ಬಿಟ್ಟು ಬೇರೆ ನಾನು ತಗೊಳ್ಳೋದಿಲ್ಲ ಅಂತ ಅಪ್ಪ ಬಸವನವರು ಹೇಳ್ತಾ ಇದ್ದಾರೆ. ಏನಿದು ಪುರಾತನರು, ಅವರ ಪ್ರಸಾದ ಅಂದರೆ ಏನು? ಸಾಮಾನ್ಯವಾಗಿ ಪುರಾತನರು ಅವರ ಪ್ರಸಾದ ಅಂದ ತಕ್ಷಣ ನಮಗೆ ಪುರಾತನರು ಅಂದ ಕೂಡಲೇ ನೆನಪಿಗೆ ಯಾವುದು ಬರುತ್ತೆ ಅಂದರೆ, ನಮ್ಮ ಹಿರಿಯರು, ತಾತ, ಮುತ್ತಾತ, ಅಜ್ಜ, ನಾವು ಸಾಮಾನ್ಯವಾಗಿ ಜನರಲ್ಲಾಗಿ ತಿಳ್ಕೊಳ್ತೀವಿ. ಇನ್ನು ಸ್ವಲ್ಪ
ಮುಂದಕ್ಕೆ ನಾವು ಚಿಂತನೆ ಮಾಡಿಕೊಂಡು ಹೋದಾಗ ನಮ್ಮ ಪುರಾತನರು ಯಾರಿಗೆ ನಮಗೆ ಕಾಣ್ತಾರೆ ಅಂದ್ರೆ ತಮಿಳುನಾಡಿನಲ್ಲಿ 63 ಜನ ಪುರಾತನರ ಆಗಿದ್ದನ್ನ ನಾವು ಕೇಳಿದೀವಿ ಪುರಾತನರ ಆಗಿದ್ದು ಅದೇ ಒಂದು ಕಾಲದಲ್ಲಿ ಬಸವಣ್ಣವರ ಕಾಲದಲ್ಲಿ ಆಗಿರತಕ್ಕಂತ ಪುರಾತನ ಅವರು ಪ್ರಸಾದ ಹೆಂಗೆ ತಗೊಳ್ಳಕ್ಕೆ ಸಾಧ್ಯ ಇದೆ ಇದು ಅಲ್ಲ ಅಂತ ಅನ್ನೋದನ್ನ ನಾವು ನಿರ್ಧಾರಕ್ಕೆ ಬಂದು ಕೊನೆಗೆ ಈ ಪುರಾತನರ ಬಗ್ಗೆ ಚಿಂತನೆಯನ್ನು ಮಾಡುತ್ತಾ ಹೋದಾಗ ನನಗೆ ಮತ್ತೊಬ್ಬರ ಒಂದು ವಚನ ಸಿಕ್ತು ಅಲ್ಲಿ ಬಸವಣ್ಣವರು ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಏನಂದ್ರೆ ಆದಿಯ ಮಗ ಅತೀತ ಅತೀತನ ಮಗ ಆಕಾಶ ಆಕಾಶನ ಮಗ ವಾಯು ವಾಯುವಿನ ಮಗ ಅಗ್ನಿ ಅಗ್ನಿಯ ಮಗ ಅಪ್ಪು ಅಪ್ಪುವಿನ ಮಗ ಪೃಥ್ವಿ ಪೃಥ್ವಿಯ ಮಗ ಆತ್ಮ ಚಂದ್ರನ ಮಗ ಆತ್ಮ ಸೂರ್ಯನ ಮಗ ಆತ್ಮ ಹೀಗೆ ಒಂದು ಅಷ್ಟತನು ಕೆಲ್ಲಕೆಯು ಉತ್ಪತ್ತೆ ಉಂಟು ಲಯ ಉಂಟು ಉತ್ಪತ್ತ ರಹಿತ ಯೋನಿಜ ಕೂಡಲ ಸಂಗಮ ದೇವಂಗೆ ಮಾತಾಪಿತರಿಲ್ಲ ಅಂತ ಹೇಳಿಬಿಟ್ಟು ಅಪ್ಪ ಬಸವನವರು ತುಂಬ ಚೆನ್ನಾಗಿ ವಿವರಣೆಯನ್ನು ನಮಗೆ ಆ ಒಂದು ವಚನದಲ್ಲಿ ಕೊಡ್ತಾ ಇದ್ದಾರೆ ಇಲ್ಲಿ ಅತೀತ ಅಂದ್ರೆ ಯಾರು ಪರಮಾತ್ಮ ಅತೀತನ ಮಗ ಆಕಾಶ ಆದಿಯ ಮಗ ಅತೀತ ಆದಿ ಅಂದ್ರೆ ಪರಮಾತ್ಮ ಆದಿಯ ಮಗ ಅತೀತ ಅಂದ್ರೆ ಆತ್ಮ ಆ ಆತ್ಮದ ಮಗ ಯಾವುದು ಅಂದ್ರೆ ಆಕಾಶ ಹೀಗೆ ಅಲ್ಲಿ ನಾವು ಚಿಂತನೆಯನ್ನು ನೋಡ್ತಾ ಇದ್ದೆ ಇದಕ್ಕಿಂತ ತುಂಬಾಗಿ ನನಗೆ ಚೆನ್ನಾಗಿ ಒಂದು ವಚನ ಹಿಡಿಸಿದ್ದು ಯಾವುದು ಅಂತಂದ್ರೆ ಇನ್ನೊಂದು ವಚನದಲ್ಲಿ ಸೃಷ್ಟಿಯ ಕಮ ಅಲ್ಲಮ ಪ್ರಭುದೇವರ ವಚನವನ್ನ ಇಲ್ಲಿ ಚಿಂತನೆಗೆ ನಾನು ತೆಗೆದುಕೊಳ್ತಾ ಇದ್ದೇನೆ ಏನಂದ್ರೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಸಹಜದಿಂದ ನಿರಾಲಂಬವಾಯಿತು ನಿರಾಲಂಬದಿಂದ ನಿರಾಳವಾಯಿತು ನಿರಾಳದಿಂದ ನಿರವಯವಾಯಿತು ನಿರವಯದಿಂದ ಆದಿಯಾಯಿತು ಆದಿಯಲ್ಲಿ ಮೂರ್ತನಾದ ಶರಣನೊಬ್ಬ ಆ ಶರಣನಿಂದ ಸದಾಶಿವನಾದ ಆ ಸದಾಶಿವನಿಂದ ಶಿವನಾದ ಆ ಶಿವನಿಂದ ರುದ್ರನಾದ ಆ ರುದ್ರನಿಂದ ವಿಷ್ಣುವಾದ ಆ ವಿಷ್ಣುವಿನಿಂದ ಬ್ರಹ್ಮನಾದ ಆ ಬ್ರಹ್ಮನ ಮೂರ್ತಿಯಿಂದ ಸಕಲ ಜೀವ ಜಂತುಗಳೆಲ್ಲ ಸೃಷ್ಟಿಯಾದವು ಇವೆಲ್ಲ ನಮ್ಮ ಗುಹೇಶ್ವರದ ಹಂಗದ ಲಿಂಗಿನಲ್ಲಿ ಹುಟ್ಟಿ ಬೆಳೆದರು ನೋಡಿ ಎಷ್ಟು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ಈ ವಚನದಲ್ಲಿ ಸೃಷ್ಟಿಯ ಕ್ರಮವನ್ನು ಅದ್ಭುತವಾಗಿ ಅಲ್ಲಮ ಪ್ರಭುಗಳು ನಮಗೆ ವಿವರಣೆ ಕೊಡ್ತಾ ಇದ್ದಾರೆ ಇಲ್ಲಿ ಇವರನ್ನು ನಾನು ಪುರಾತನರು ಅಂತ ಕರೀತಾ ಇದ್ದೀನಿ ಅದರ ಆಧ್ಯಾತ್ಮಿಕ ಅರ್ಥ ಬೇರೆ ಇರಬಹುದು ಅದನ್ನು ಬೇರೆ ಚಿಂತನದ ಜೊತೆಗೆ ತಾವು ಚಿಂತನೆ ಮಾಡಿ ಅಂತ ಹೇಳ್ತಾ ಇದನ್ನು ನಾನು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನಾನು ಬಳಸಿಕೊಂಡಿದ್ದೇನೆ ಈ ಒಂದು ವಚನವನ್ನು ಏನು ಸಹಜ ಪರಮಾತ್ಮ ಸಹಜವಾಗಿದ್ದ ಸಹಜದಿಂದ ನಿರಾಲಂಬವಾಗಿದ್ದ ಅದು ಯಾರ ಮೇಲೆ ಅವಲಂಬನೆ ಇಲ್ಲ ಈಸ್ ಇಂಡಿಪೆಂಡೆಂಟ್ ಅಂತ ಹೇಳ್ತಾ ಇದ್ದೇವೆ ನಿರಾಲಂಬದಿಂದ ನಿರಾಳ ಆರಾಮಾಗಿದ್ದ ಇದು ಯಾವುದೊಂದು ಕಾರ್ಯಕ್ರಮ ಮಾಡ್ತೀವಿ ಕಾರ್ಯಕ್ರಮದ ಆ ನಿರಾಳವಾಯಿತು ಅಂತೀವಿ ಹಾಗೆ ಪರಮಾತ್ಮ ನಿರಾಳವಾಗಿದ್ದ ನಿರಾಳದಿಂದ ನಿರವಯವಾಯಿತು ಅಂದರೆ ಅವಯವ ಇಲ್ಲ ಪರಮಾತ್ಮನಿಗೆ ಸಾಮಾನ್ಯವಾಗಿ ಅವಯವ ಇಲ್ಲ ಅನ್ನೋದು ಕಣ್ಣು ಕಿವಿ ಕಾಲು ಅಂತ ನಾವು ಹೇಳ್ತಾ ಇದ್ದೀವಲ್ಲ ಹಾಗೆ ಪರಮಾತ್ಮನಿಗೆ ನಿರವಯ ಆದ ನಿರವಯದಿಂದ ಆದಿಯಾಯಿತು ಅಲ್ಲಿಗೆ ಶುರುವಾಯಿತು ಆದಿಯಲ್ಲಿ ಮೂರ್ತನಾದ ಶರಣನೊಬ್ಬ ಒಬ್ಬ ಶರಣ ಹುಟ್ಟಿದಂತ ನೋಡಿ ಆದಿಯಲ್ಲಿ ಯಾರವನು ಅವನೇ ಆತ್ಮ ಆ ಶರಣನಿಂದ ಸದಾಶಿವನಾದ ಅಂದರೆ ಪರಮಾತ್ಮ ಲೀಲೆ ಆಗಬೇಕೆಂಥೇಳಿ ಆತ್ಮ ಆಗಿ ಆತ್ಮದಿಂದ ಆ ಆತ್ಮದ ಶಕ್ತಿಯಿಂದ ಸದಾಶಿವ ಸದಾಶಿವ ಅಂದರೆ ಯಾರು ಸದಾಶಿವ ಅಂದರೆ ಆಕಾಶ ಆ ಸದಾಶಿವನಿಂದ ಶಿವ ಶಿವ ಯಾರು ಸದಾಶಿವನಿಂದ ಶಿವ ಅಂದರೆ ಆಕಾಶದಿಂದ ವಾಯು ಶಿವ ಅಂದ್ರೇನು ವಾಯು ಪ್ರಾಣವಾಯು ಅಂತ ಕರಿತೀವಿ ಈ ಶಿವ ಪದವನ್ನು ನಾವು ಒಂದು ವಿಗಡಣೆ ಮಾಡಿ ನೋಡಿದಾಗ ಶಿವನನ್ನು ಶ ಪ್ಲಸ್ ಇ ಪ್ಲಸ್ ವ ಇಲ್ಲಿ ಸ ಪ್ಲಸ್ ಇ ಪ್ಲಸ್ ವ ಏನಿದೆ ಶಿವ ಅದರಲ್ಲಿ ಇಕಾರವನ್ನು ತೆಗೆದು ಹಾಕಿದರೆ ಉಳಿಯೋದು ಶವ ಅಂದರೆ ಇಲ್ಲಿರ್ತಕ್ಕಂಥ ಆ ಒಂದು ಜೀವ ಹೊರಗೆ ಹೋಯಿತು ಅಂದರೆ ಈ ದೇಹ ಶವ ಆಗುತ್ತೆ ಶಿವ ಇದ್ದರೆ ಇದಕ್ಕೆ ಬೆಲೆ ಶಿವ ಅಂದರೆ ಆ ಪರಮಾತ್ಮ ಇದ್ದರೆ ಕೈಲಾಸದ ಶಿವ ಅಂತ ನಾವು ಭ್ರಮಿಸಿಕೊಳ್ಳೋದು ಬೇಡ ಅಲ್ಲಿ ಶಿವ ಅಂದರೆ ಚೈತನ್ಯ ಆ ಶಕ್ತಿ ಅದನ್ನು ನಾವು ತಿಳ್ಕೊಳ್ಬೇಕಾಗಿರೋದು ಈ ಶಿವ ಆದ ಮೇಲೆ ನೆಕ್ಸ್ಟು ನಮಗೆ ಯಾವುದು ಬರ್ತಕ್ಕಂಥದ್ದು ಆ ಶಿವನಿಂದ ರುದ್ರ ರುದ್ರ ಅಂದರೆ ಅಗ್ನಿ ಅಗ್ನಿ ಎಲ್ಲದರಲ್ಲಿದೆ ಇವತ್ತು ತಾವು ಗಮನಿಸಬಹುದು ಸಾವಿರ ವರ್ಷ ನೀರಲ್ಲಿ ಕಲ್ಲುಗಳನ್ನಿಟ್ಟು ಎರಡೂ ಕಲ್ಲುಗಳನ್ನು ಕಟ್ಟಿದಾಗ ಅಗ್ನಿ ಉತ್ಪತ್ತಿ ಆಗುತ್ತೆ ಮರ ಒಂದು ಒಂದಕ್ಕೊಂದು ತಿಕ್ಕಿದಾಗ ಅಲ್ಲಿ ಅಗ್ನಿ ಉತ್ಪತ್ತಿ ಆಗುತ್ತೆ ಸೊ ಅಗ್ನಿ ಎಲ್ಲದರಲ್ಲಿಯೂ ಇದೆ ಅಗ್ನಿ
ಆ ಅಗ್ನಿಗೆ ರುದ್ರ ಅಂತ ಕರೆದ್ರು. ಆ ರುದ್ರನ ಪೌರಾಣಿಕವಾಗಿ ಬೇರೆ ಬೇರೆ ಚಿತ್ರಕಾರನ ಕೊಟ್ಟಿದ್ದಾರೆ ಬೇರೆ. ಆ ರುದ್ರನಿಂದ ವಿಷ್ಣು ಆದ. ವಿಷ್ಣು ಅಂದ್ರೆ ಏನು? ವಿಷ್ಣು ಅಂತಂದ್ರೆ ಜಲ ನೀರು ಆ ತತ್ವ. ಇಲ್ಲಿ ನಾವು ತತ್ವವನ್ನ ತಿಳ್ಕೋಬೇಕು. ಅವನು ಅದಕ್ಕೆ ಕ್ಷೀರ ಸಾಗರದಲ್ಲಿ ಮಲಗಿಸಿರೋದು. ಅವನು ನೀರಿನಲ್ಲಿ ಇದ್ದಾನೆ ಅಂತ ಹೇಳ್ತಕ್ಕಂತದ್ದು ರಕ್ಷಣೆ ಮಾಡ್ತಕ್ಕಂತದ್ದು ಅಂದ್ರೆ ಏನು? ನೀರು ಪ್ರಪಂಚಕ್ಕೆ ನೀರು ಇಲ್ಲದೆ ಹೋದ್ರೆ ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ನೀರು ಅಗತ್ಯವಾಗಿರತಕ್ಕಂತದ್ದು. ನೋಡಿ, ಆ ವಿಷ್ಣುವಿನಿಂದ ಬ್ರಹ್ಮನಾದ. ಬ್ರಹ್ಮ ಅಂದ್ರೆ ಏನು? ವಿಷ್ಣು ಅಂದ್ರೆ ಏನು? ವಿಷ್ಣು ನೀರು, ಬ್ರಹ್ಮನಿಂದ ವಿಷ್ಣು. ಬ್ರಹ್ಮ ಅಂದ್ರೆ ಭೂಮಿ ಅಂದ್ರೆ ನೀರಿನಿಂದ ಭೂಮಿ ಹುಟ್ಟಿಕೊಂತು. ಬ್ರಹ್ಮ ಬ್ರಹ್ಮನಿಗೆ ನಾಲ್ಕು ತಲೆಗಳನ್ನು ಒಂದು ಪೌರಾಣಿಕ ಕಲ್ಪನೆಯನ್ನು ಕೊಟ್ಟಿದ್ದಾರೆ. ಏನು? ನಾಲ್ಕು ದಿಕ್ಕುಗಳ ಒಂದು ಕಲ್ಪನೆ ಅಲ್ಲಿರೋದು. ಸೊ ಬ್ರಹ್ಮ ಅಂದ್ರೆ ಭೂಮಿ. ಆ ಬ್ರಹ್ಮನ ಮೂರ್ತಿಯಿಂದ ಸಕಲ ಜೀವ ಜಂತುಗಳೆಲ್ಲ ಸೃಷ್ಟಿಯಾದವು. ನೋಡಿ, ಅಂದ್ರೆ ಈ ಭೂಮಿಯಿಂದ ಅಮೀಬಾದ ನಿಡ್ಕೊಂಡು ಮನುಷ್ಯನವರೆಗೆ ವಿಕಾಸ ನಡೆಯಿತು. ಡಾರ್ವಿನ್ ವಿಕಾಸ ತೈರಿಯನ್ನು ನೋಡಿದಾಗ ನಾವು ಇದನ್ನು ಗಮನಿಸಬಹುದು. ಸೊ ಹೀಗೆ ಈ ಸಕಲ ಜೀವ ಜಂತುಗಳೆಲ್ಲ ಸೃಷ್ಟಿಯಾದವು. ಇವು ಪಂಚಭೂತಗಳಿದೆಯಲ್ಲ, ಈ ಪಂಚಭೂತಗಳಿಗೆ ನಮ್ಮ ಪುರಾತನರು, ಆ ಪುರಾತನರನ್ನು ನಾವು ಸರಿಯಾಗಿ ತಿಳ್ಕೊಂಡು ಪಂಚಭೂತಗಳನ್ನು ತಿಳ್ಕೊಂಡು ಆ ಪಂಚಭೂತದಿಂದ ಮಾಡಿದ ಶರೀರ, ಆ ಪಂಚಭೂತದಿಂದ ರೋಗವನ್ನು ಹೇಗೆ ವಾಪಸ್ ಮಾಡ್ಕೊಳ್ಬೋದು, ಪಂಚಭೂತಗಳನ್ನು ಯಾವ ರೀತಿ ಆರೋಗ್ಯಕ್ಕೆ ನಾವು ಬಳಸಿಕೊಳ್ಳಬಹುದು ಅಂತ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ಶರಣು, ಶರಣಾರ್ಥಿ. ಬಸವಲಿಂಗ.